ಮತ್ತು ನಾವು ಕಾಂಗ್ರೆಸ್ ಪಕ್ಷದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಜವಾಹರಲಾಲ್ ನೆಹರೂಜಿಯವರು ಇವತ್ತು ನೋಡಿ ಅವರ ಕೊಡುಗೆ ಈ ರಾಷ್ಟ್ರ ಇವತ್ತು ನಾವೆಲ್ಲರೂ ಆಧುನಿಕ ಭಾರತ ನಿರ್ಮಾಣ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ಜವಾಹರಲಾಲ್ ನೆಹರೂಜಿಯವರಿಗೆ ಸಲ್ತದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಸಾರ್ವಜನಿಕ ಉದ್ದಿಮೆಗಳು ನಿರ್ಮಾಣ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೂ ಇರಲಿಲ್ಲ. ನಮ್ಮ ವಿರೋಧಿಗಳು ಬಹಳ ಮಾತಾಡ್ತಾರೆ, ಏ ಕಾಂಗ್ರೆಸ್ ಪಕ್ಷ 70-75 ವರ್ಷದಲ್ಲಿ ಏನ್ ಮಾಡಿದೆ, ಏನಿತ್ತು? ಸ್ವಾತಂತ್ರ್ಯ ಆಗಿದಂತಹ ಸಂದರ್ಭದಲ್ಲಿ 6-8% ಸಾಕ್ಷರತೆ ಇತ್ತು, ಎಲ್ಲ ಅನಕ್ಷರಸ್ಥರಿದ್ದರು. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ 30-32 ಕೋಟಿ ಜನರಿಗೆ ಬೇಕಾಗುವಂತಹ ಆಹಾರ ಧಾನ್ಯಗಳು ಇರಲಿಲ್ಲ, ವಿದೇಶದಿಂದ ಆಮದು ಮಾಡಿಕೊಳ್ತಾ ಇದ್ವಿ, ಕಳಪೆ ಮಟ್ಟದ ಆಹಾರ ಬರ್ತಾ ಇತ್ತು, ಜಾನುವಾರುಗಳಿಗೆ ಕೊಡುವಂತಹ ಆಹಾರ ಜನರಿಗೆ ಕೊಡ್ತಾ ಇದ್ರು. ಅಂತದ್ದು ಬಿಟ್ಟು ಇವತ್ತು 140 ಕೋಟಿ ಜನರಿಗೆ ಆಹಾರ ಧಾನ್ಯಗಳು ಉತ್ಪಾದನೆ ಮಾಡಿ ಹಸಿರು ಕ್ರಾಂತಿ ಮಾಡಿ ಆಹಾರ ಧಾನ್ಯಗಳಿಗೆ ರಫ್ತು ಮಾಡುವಂತಹ ಸಾಮರ್ಥ್ಯ ಬಂದಿದೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ, ಬೇರೆ ಯಾವ ಪಕ್ಷಕ್ಕೂ ಸಲ್ಲೋದಿಲ್ಲ. ಇವತ್ತು ಅದಾದ್ಮೇಲೆ ಇವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅತ್ಯಂತ ಸರಳ ಸಜ್ಜನಿಕೆಯಿಂದ ಅವರ ಕಾರ್ಯಕಾಲದಲ್ಲೂ ಅನೇಕ ರೀತಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸ ಆಯಿತು. ಅದೇ ರೀತಿಯಲ್ಲಿ ಉಕ್ಕಿನ ಮಹಿಳೆಯಿಂದ ಪ್ರಖ್ಯಾತಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕಾಲದಲ್ಲಿ ನೋಡಿ ಯಾವ ರೀತಿಯಲ್ಲಿ ಒಂದು ಬದಲಾವಣೆ ತಂದ್ರು. ಇವತ್ತು 20 ವರ್ಷಗಳ ಕಾರ್ಯಕ್ರಮ ಮುಖಾಂತರ ಇವತ್ತು ಗರಿಬಿ ಹಟಾವ್ ಅನ್ನುವಂತಹ ಘೋಷಣೆ ಮುಖಾಂತರ ಬಡವರಿಗಾಗಿ ಏನು ಬರೀ ಬ್ಯಾಂಕ್ಗಳು ಬಂಡವಾಳಶಾಹಿಗಳಿಗೆ ಮಾತ್ರ ಆ ಬ್ಯಾಂಕ್ ಬಾಗಿಲುಗಳು ತೆರೆದಾಗಿದ್ದು, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ, ರಾಜ ಮಹಾರಾಜಗಳ ಪ್ರೈವೇಟ್ ಪರ್ಸಸ್ ಸ್ಟಾಪ್ ಮಾಡ್ತಾರೆ, ಅದರ ಜೊತೆಯಲ್ಲಿ ರಾಷ್ಟ್ರವನ್ನು ಅಮೆರಿಕ ಅಂತ ಬಲಿಷ್ಠವಾದಂತಹ ರಾಷ್ಟ್ರದಲ್ಲಿ ಹೋಗಿ ಇವತ್ತು ಭಾರತ ದೇಶ ಇವತ್ತು ಸಮನ್ವಯ ಕಾಪಾಡಿಕೊಂಡು ಹೋಗ್ತದೆ ಅಂತ ಹೇಳಿ ಇವತ್ತು ಅವರು ಹೇಳಿಕೆ ಕೊಟ್ಟಂತದ್ದು. ನಮ್ಮ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧದಲ್ಲಿ 96,000 ಇವತ್ತು ಪಾಕಿಸ್ತಾನದ ಸೈನಿಕರನ್ನು ಶರಣಾಗತ ಮಾಡಿಸಿ ಇವತ್ತೇನು ಬಾಂಗ್ಲಾದೇಶ ನಿರ್ಮಾಣ ಮಾಡಿದಂತಹ ಖ್ಯಾತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ತದೆ. ಈ ದೇಶದ ಏಕತೆ ಅಖಂಡತೆಗಾಗಿ ಅವರು ತ್ಯಾಗ ಮಾಡ್ತಾರೆ, ಬಲಿದಾನ ಮಾಡ್ತಾರೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಜವಾಹರಲಾಲ್ ನೆಹರೂಜಿಯವರು ಇವತ್ತು ನೋಡಿ ಅವರ ಕೊಡುಗೆ ಈ ರಾಷ್ಟ್ರ ಇವತ್ತು ನಾವೆಲ್ಲರೂ ಆಧುನಿಕ ಭಾರತ ನಿರ್ಮಾಣ ಮಾಡಿದಂತಹ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ಜವಾಹರಲಾಲ್ ನೆಹರೂಜಿಯವರಿಗೆ ಸಲ್ತದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಸಾರ್ವಜನಿಕ ಉದ್ದಿಮೆಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅನ್ನುವಂತಹ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೂ ಇರಲಿಲ್ಲ. ನಮ್ಮ ವಿರೋಧಿಗಳು ಬಹಳ ಮಾತಾಡ್ತಾರೆ, ಏ ಕಾಂಗ್ರೆಸ್ ಪಕ್ಷ 70-75 ವರ್ಷದಲ್ಲಿ ಏನ್ ಮಾಡಿದೆ, ಏನಿತ್ತು? ಸ್ವಾತಂತ್ರ್ಯ ಆಗಿದಂತಹ ಸಂದರ್ಭದಲ್ಲಿ 6-8% ಸಾಕ್ಷರತೆ ಇತ್ತು, ಎಲ್ಲ ಅನಕ್ಷರಸ್ಥರಿದ್ದರು. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ 30-32 ಕೋಟಿ ಜನರಿಗೆ ಬೇಕಾಗುವಂತಹ ಆಹಾರ ಧಾನ್ಯಗಳು ಇರಲಿಲ್ಲ, ವಿದೇಶದಿಂದ ಆಮದು ಮಾಡಿಕೊಳ್ತಾ ಇದ್ವಿ, ಕಳಪೆ ಮಟ್ಟದ ಆಹಾರ ಬರ್ತಾ ಇತ್ತು, ಜಾನುವಾರುಗಳಿಗೆ ಕೊಡುವಂತಹ ಆಹಾರ ಜನರಿಗೆ ಕೊಡ್ತಾ ಇದ್ರು. ಅಂತದ್ದು ಬಿಟ್ಟು ಇವತ್ತು 140 ಕೋಟಿ ಜನರಿಗೆ ಆಹಾರ ಧಾನ್ಯಗಳು ಉತ್ಪಾದನೆ ಮಾಡಿ ಹಸಿರು ಕ್ರಾಂತಿ ಮಾಡಿ ಆಹಾರ ಧಾನ್ಯಗಳಿಗೆ ರಫ್ತು ಮಾಡುವಂತಹ ಸಾಮರ್ಥ್ಯ ಬಂದಿದೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ, ಬೇರೆ ಯಾವ ಪಕ್ಷಕ್ಕೂ ಸಲ್ಲೋದಿಲ್ಲ. ಇವತ್ತು ಅದಾದ್ಮೇಲೆ ಇವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅತ್ಯಂತ ಸರಳ ಸಜ್ಜನಿಕೆಯಿಂದ ಅವರ ಕಾರ್ಯಕಾಲದಲ್ಲೂ ಅನೇಕ ರೀತಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸ ಆಯಿತು. ಅದೇ ರೀತಿಯಲ್ಲಿ ಉಕ್ಕಿನ ಮಹಿಳೆಯಿಂದ ಪ್ರಖ್ಯಾತಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕಾಲದಲ್ಲಿ ನೋಡಿ ಯಾವ ರೀತಿಯಲ್ಲಿ ಒಂದು ಬದಲಾವಣೆ ತಂದ್ರು. ಇವತ್ತು 20 ವರ್ಷಗಳ ಕಾರ್ಯಕ್ರಮ ಮುಖಾಂತರ ಇವತ್ತು ಗರಿಬಿ ಹಟಾವ್ ಅನ್ನುವಂತಹ ಘೋಷಣೆ ಮುಖಾಂತರ ಬಡವರಿಗಾಗಿ ಏನು ಬರೀ ಬ್ಯಾಂಕ್ಗಳು ಬಂಡವಾಳಶಾಹಿಗಳಿಗೆ ಮಾತ್ರ ಆ ಬ್ಯಾಂಕ್ ಬಾಗಿಲುಗಳು ತೆರೆದಾಗಿದ್ದು, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ, ರಾಜ ಮಹಾರಾಜಗಳ ಪ್ರೈವೇಟ್ ಪರ್ಸಸ್ ಸ್ಟಾಪ್ ಮಾಡ್ತಾರೆ, ಅದರ ಜೊತೆಯಲ್ಲಿ ರಾಷ್ಟ್ರವನ್ನು ಅಮೆರಿಕ ಅಂತ ಬಲಿಷ್ಠವಾದಂತಹ ರಾಷ್ಟ್ರದಲ್ಲಿ ಹೋಗಿ ಇವತ್ತು ಭಾರತ ದೇಶ ಇವತ್ತು ಸಮನ್ವಯ ಕಾಪಾಡಿಕೊಂಡು ಹೋಗ್ತದೆ ಅಂತ ಹೇಳಿ ಇವತ್ತು ಅವರು ಹೇಳಿಕೆ ಕೊಟ್ಟಂತದ್ದು. ನಮ್ಮ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧದಲ್ಲಿ 96,000 ಇವತ್ತು ಪಾಕಿಸ್ತಾನದ ಸೈನಿಕರನ್ನು ಶರಣಾಗತ ಮಾಡಿಸಿ ಇವತ್ತೇನು ಬಾಂಗ್ಲಾದೇಶ ನಿರ್ಮಾಣ ಮಾಡಿದಂತಹ ಖ್ಯಾತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ತದೆ. ಈ ದೇಶದ ಏಕತೆ ಅಖಂಡತೆಗಾಗಿ ಅವರು ತ್ಯಾಗ ಮಾಡ್ತಾರೆ, ಬಲಿದಾನ ಮಾಡ್ತಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.